ಕನಸಿನ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಹೇಳಿದ್ದೇವೆ ಇಂದು ಅದೇ ರೀತಿ ಕನಸಿನಲ್ಲಿ ಮಂಗಳ ಮುಖ್ಯರು ಬಂದರೆ ಏನರ್ಥ ಅನ್ನೋ ಬಗ್ಗೆ ಹೇಳ್ತೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕೆಲವರು ಮಂಗಳ ಮುಖ್ಯರನ್ನು ಇಷ್ಟಪಡುವುದಿಲ್ಲ ಅವರನ್ನು ಕಂಡ್ರೆ ಆಗುವುದಿಲ್ಲ ಎಂಬಂತೆ ಆಡ್ತಾರೆ ಆದರೆ ಮಂಗಳ ಮುಖ್ಯರು ಅರ್ಧ ನಾರೀಶ್ವರನ ಸಮಾನ ಅವರು ಹರಸಿದರೆ ಹಲವು ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತೆ ಮಂಗಳ ಮುಖ್ಯರು ದುಡ್ಡು ಕೇಳಲು ಬಂದಾಗ ಅವರಿಗೆ ಹಣ ನೀಡಿ ಅವರಿಂದ ಒಂದು ರೂಪಾಯಿ ಪಡೆದು ಅದನ್ನ ಜೇಬಿನಲ್ಲಿರಿಸಿದರೆ ಒಳ್ಳೆಯದು ಹಣದ ಸಮಸ್ಯೆ ಉಂಟಾಗುವುದಿಲ್ಲ ಅಂತ ಹೇಳಲಾಗುತ್ತದೆ ಇಂಥ ಮಂಗಳ ಮುಖ್ಯರು ಕನಸಿನಲ್ಲಿ ಬಂದ್ರೆ ಏನರ್ಥ ಅನ್ನೋ ಬಗ್ಗೆ ನಾವಿವತ್ತು ಹೇಳಲಿದ್ದೇವೆ ಕನಸಿನಲ್ಲಿ ನೀವು ಮಂಗಳ ಮುಖಿಯರಿಗೆ ಹಣ ನೀಡುವಂತೆ ಅಥವಾ ಅವರು ನಿಮಗೆ ಹಣ ನೀಡುವಂತೆ ಕಂಡು ಬಂದರೆ ನಿಮಗೆ ಅತಿ ಶೀಘ್ರದಲ್ಲೇ ಧನ ಪ್ರಾಪ್ತಿಯಾಗುತ್ತದೆ ಎಂದರ್ಥ ಮತ್ತು ಆ ದಿನ ನಿಮಗೇನಾದರೂ ಮಂಗಳ ಮುಖಿಯರು ಕಂಡು ಬಂದರೆ ಅವರಿಗೆ ದಾನ ಮಾಡಿದರೆ ಉತ್ತಮ ಇನ್ನು ಇಬ್ಬರು ಮಂಗಳ ಜಗಳವಾಡುವಂತೆ ಕಂಡು ಬಂದರೆ ನೀವು ಕೂಡ ಯಾರೊಂದಿಗಾದರೂ ಜಗಳವಾಡಲಿದ್ದೀರಿ ಏನನ್ನೋ ಕಳೆದುಕೊಳ್ಳಲಿದ್ದೀರಿ ಎಂದರ್ಥ ಮಂಗಳ ನಿಮ್ಮನ್ನು ಬೈಯುವಂತೆ ನಿಮ್ಮ ಬಳಿ ಜಗಳವಾಡುವಂತೆ ಮತ್ತು ಮಂಗಳ ನರ್ತಿಸುವಂತೆ ಕನಸು ಕಂಡರೂ ಕೂಡ ಅದು ಅಶುಭವೆಂದು ಪರಿಗಣಿಸಲಾಗಿದೆ ಇನ್ನು ಮಂಗಳ ಮುಖ್ಯರಿಗೆ ನೀವು ಬಳಸುವ ಪಾತ್ರೆ ಧರಿಸಿದ ಬಟ್ಟೆ ಮತ್ತು ನೀವು ಬಳಸಿದ ಪೊರಕೆಯನ್ನು ಎಂದಿಗೂ ಕೊಡಬೇಡಿ ಹೀಗೆ ಮಾಡಿದ್ದಲ್ಲಿ ನಿಮ್ಮ ಮನೆಯಿಂದ ಲಕ್ಷ್ಮಿ ಶಾಶ್ವತವಾಗಿ ಹೋಗುತ್ತಾಳೆ ಎಂದರ್ಥ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ